ನಾನಿವತ್ತು ಈರುಳ್ಳಿ ಗೊಜ್ಜು ಮಾಡ್ತಾ ಇದ್ದೀನಿ. ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 5 ರಿಂದ 6 ಈರುಳ್ಳಿ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ನಾನು ಈರುಳ್ಳಿ ಗೊಜ್ಜು ಮಾಡ್ತೀನಿ. ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಎಣ್ಣೆ ಇದರಲ್ಲಿ 1 ಕಪ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಬಟ್ ಈ ಈರುಳ್ಳಿ ಗೊಜ್ಜಿಗೆ ಎಣ್ಣೆನೇ ತುಂಬ ಇಂಪಾರ್ಟೆಂಟು. 1 ಕಪ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಈರುಳ್ಳಿ ಗೊಜ್ಜು ಮಾಡೋಕ್ಕೆ ಎಣ್ಣೆ ಮತ್ತು ಖಾರದ ಪುಡಿ, ಈರುಳ್ಳಿ 3 ಐಟಮು ತುಂಬ ಜಾಸ್ತಿ ಬೇಕು. ಅಂದರೆ ಈರುಳ್ಳಿ ಎಣ್ಣೆ 1 ಕಪ್ ಹಾಕ್ಕೊಂಡಿದ್ದೀನಿ. ಈರುಳ್ಳಿ 1 6 ರಿಂದ 7 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ದೊಡ್ಡ ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ನಾನು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಎಣ್ಣೆ ಕಾಯಲಿ, ಎಣ್ಣೆ ಕಾಯ್ದಿದೆ. 1 ಸ್ಪೂನು ಸಾಸಿವೆ ಮತ್ತು ಉದ್ದಿನ ಬೇಳೆ ಹಾಕ್ತಾಯಿದ್ದೀನಿ. ಒಂದು 1/4 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಸಿಡಿಲಿ. ಚೆನ್ನಾಗಿ ಸಿಡಿತಾ ಇದೆ. 1 7 ರಿಂದ 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ. ಮಧ್ಯಕ್ಕೆ ಸೀಡ್ಲಿ ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಹಾಕ್ತೀನಿ. ಜೊತೆಗೆ ಸ್ವಲ್ಪ 8 ರಿಂದ 10 ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊತೀನಿ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಈರುಳ್ಳಿ ಹಾಕ್ತೀನಿ. ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ. ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. 10 ರಿಂದ 15 ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ಮೂತಾಗಿ ಬೇಯುತ್ತೆ, ಅದಕ್ಕೋಸ್ಕರ ಉಪ್ಪು ಫಸ್ಟಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಲಾಸ್ಟಿಗೆ ಇನ್ನೊಂದು ಸರಿ ಹಾಕ್ತೀನಿ. ಎಣ್ಣೆಯಲ್ಲೇ ಫ್ರೈ ಆಗಬೇಕು, ನೀರು ಗೀರು ಏನು ಹಾಕ್ಬಾರ್ದು. ಯಾಕೆಂದರೆ ಹುಣಸೆ ಹುಳಿ ಹಾಕ್ತೀವಲ್ವ, ಅದಕ್ಕೋಸ್ಕರ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಉರಿ ಕಡಿಮೆ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಲಿ. ಇವಾಗ ನಾನು ಬಿಳಿ ಎಳ್ಳು, ಸ್ವಲ್ಪ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಎಣ್ಣೆಗೆ ಹಾಕಿಲ್ಲ, ಎಣ್ಣೆಗೆ ಹಾಕಿದ್ರೆ ಫುಲ್ಲು ಸೀದೋಗುತ್ತೆ, ಅದಕ್ಕೋಸ್ಕರ ಇವಾಗ ಹಾಕ್ತಾಯಿದ್ದೀನಿ. ಫ್ರೈ ಆದರೆ ಸಾಕು ಎಳ್ಳು. ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈ ಥರ ಡೀಪ್ ಫ್ರೈ ಆಗಬೇಕು. ಇವಾಗ ಖಾರದ ಪುಡಿ ಎಲ್ಲ ಹಾಕ್ಕೊಳ್ಳೋಣ. 1/2 ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು ಸ್ಪೂನು ಎರಡು ಸ್ಪೂನು ಎರಡೂವರೆ ಸ್ಪೂನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೋಬೇಕು ಈ ಥರ. ಎಣ್ಣೆಯಲ್ಲೇ ಫ್ರೈ ಆಗಬೇಕು ಖಾರದ ಪುಡಿ ಕೂಡ. ಮೇನ್ ಹೇಳಿದ್ನಲ್ಲ, ಈರುಳ್ಳಿ ಮತ್ತು ಖಾರದ ಪುಡಿನೇ ಇಂಪಾರ್ಟೆಂಟು.
ಮೆಂತ್ಯ ಮತ್ತು ಜೀರಿಗೆನ ಪುಡಿ ಮಾಡಿಟ್ಕೊಂಡಿರ್ತೀನಿ ಯಾವಾಗಲೂ ಹೇಳ್ತಾ ಇರ್ತೀನಿ, ಅದನ್ನು ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ. ಸ್ವಲ್ಪ ಫ್ರೈ ಆಗಲಿ, ಆಮೇಲೆ ಹುಣಸೆ ರಸ ಹಾಕೋಣ. ಇವಾಗ ಹುಣಸೆ ರಸ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ನಿಂಬೆಹಣ್ಣು, ಒಂದು ಒಂದೂವರೆ ನಿಂಬೆಹಣ್ಣಷ್ಟು ಅಷ್ಟಪ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಎಲ್ಲ ಕ್ಲೀನ್ ಮಾಡಿ ರಸ ತೆಗೆದಿಟ್ಕೊಂಡಿದ್ದೀನಿ. ಈಗ ಹುಣಸೆ ಹಣ್ಣಿನ ರಸ ಹಾಕ್ತೀನಿ. ರೊಟ್ಟಿ, ಚಪಾತಿ, ಪೂರಿ, ರೈಸು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಬೇಕು ನಮಗೆ ನಮಗೆ ಬೇಕು ಅನಿಸಿದ್ರೆ ಶೇಂಗಾನ ಹುರ್ಕೊಂಡು ಪುಡಿ ಮಾಡಿ ಸ್ವಲ್ಪ ಶೇಂಗಾ ಪುಡಿ ಹಾಕ್ಕೊಬೋದು. ಯಾರು ಬೇಕು ಅಂದ್ಕೊತಾರ, ನಾನು ಹಾಕಿಲ್ಲ, ಹಾಕ್ಕೊಬೋದು. ಈರುಳ್ಳಿ ಗೊಜ್ಜಿಗೆ ಸ್ವಲ್ಪ ಶೇಂಗಾನ ಹುರಿದು ಪುಡಿ ಮಾಡಿ ಹಾಕ್ಕೊಬೋದು. ಇವಾಗ ಉಪ್ಪು ಹಾಕ್ಕೊಳ್ಳೋಣ. ಆವಾಗ ಒಂದು ಅರ್ಧ ಸ್ಪೂನ್ ಹಾಕಿದ್ದೆ, ಈಗ ಒಂದು ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈ ಗೊಜ್ಜನ್ನ ಬರೀ ಆಯಿಲಲ್ಲೇ ಮಾಡಬೇಕು, ನೀರು ಗೀರು ಏನು ಹಾಕಬಾರ್ದು. ನೀರು ಹಾಕಿದರೆ ಮತ್ತೆ ಚೆನ್ನಾಗಿರಲ್ಲ. ಬರೀ ಹುಣಸೆ ಹಣ್ಣನ್ನು ಮಾತ್ರ ನೀರಲ್ಲಿ ಇದು ಮಾಡ್ಕೋಬೇಕು, ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಹೊರಗಡೆನೆ ನೀವು ಒಂದು ವಾರ ಇಟ್ಕೊಂಡು ತಿನ್ಬೋದು. ಖಾರದ ಪುಡಿನೂ ಕೂಡ ಜಾಸ್ತಿ ಹಾಕ್ಕೋಬೇಕು. ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ ಅಂತ ಖಾರದ ಪುಡಿ ಕಡಿಮೆ ಮಾಡ್ಕೋಬೇಡಿ. ಮೆಣಸಿನ್ಕಾಯಿ ಟೇಸ್ಟಿಗೋಸ್ಕರ ಒಂದು ಐದಾರು ಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೀವಿ. ಯಾವುದೇ ಒಂದು ಪಲ್ಯಕ್ಕಾದ್ರೂ ಒಂದು ಐದಾರು ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು. ಇವಾಗ ಹುಣಸೆಹಣ್ಣು ಈರುಳ್ಳಿ ಗೊಜ್ಜಿಗೆ ಹುಣಸೆಹಣ್ಣು ರಸ ಇರೋದ್ರಿಂದ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಹುಣಸೆಹಣ್ಣು ರಸ ಹೇಳ್ಕೊಳ್ಳುತ್ತೆ. ಅದನ್ನು ಬಿಸಾಕಬೇಕು ಅಂತ ಮನಸ್ಸು ಬರಲ್ಲ. ತಿನ್ನಬೇಕಾದ್ರೆ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿ ಕುದೀತಾ ಇದೆ, ಆಯಿಲೆಲ್ಲ ಬಿಡ್ತಾ ಇದೆ. ಸೈಡಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ ಆಯಿಲೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಹೇಳಿದ್ನಲ್ಲ ರೊಟ್ಟಿ, ಚಪಾತಿ, ರೈಸ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹುಳಿ ಜಾಸ್ತಿ ಆಯಿತು ಮತ್ತು ಏನು ಜಾಸ್ತಿ ಆಗಲ್ಲ. ಇದು ಒಂದು ಪಲ್ಯ ಮಾಡ್ದಂಗೆ ಇರುತ್ತೆ. ಅಂದರೆ ಈರುಳ್ಳಿ ಪಲ್ಯ ಗೊಜ್ಜು ಅಂದರೆ ಆಯಿಲು ನೀರೆಲ್ಲ ಹಾಕೋಂಗಿಲ್ಲ, ಬರೀ ಆಯಿಲಲ್ಲೇ ಮಾಡಬೇಕು. ಹುಣಸೆ ಹುಳಿ ಮತ್ತು ಖಾರದ ಪುಡಿ, ಈರುಳ್ಳಿ ಜಾಸ್ತಿ ಇರಬೇಕು. ಹೇಳಿದ್ನಲ್ಲ ಶೇಂಗಾನ ಹುರಿದು ಪುಡಿ ಮಾಡಾಕೋಬೋದು, ಹಾಕ್ಕೋಬೋದು. ಚೆನ್ನಾಗಿರುತ್ತೆ ಟೇಸ್ಟು. ಡಯಟ್ ಮಾಡ್ತೀನಿ ಅನ್ನೋರು ಶೇಂಗಾ ಎಲ್ಲ ತಿನ್ನಲ್ಲ. ನಾನು ಕೂಡ ನನಗೆ ಈ ಥರ ಮಾಡ್ತೀನಿ. ಯಾವಾಗಾದ್ರೂ ಒಂದೊಂದು ಟೈಮು ಶೇಂಗಾ ಹಾಕ್ತೀನಿ. ಇವತ್ತು ನಾನು ಹಾಕಿಲ್ಲ, ನಿಮ್ಗೆ ಹಾಗೆ ಮಾಡಿ ತೋರಿಸಿದ್ದೀನಿ. ನೀವು ಕೂಡ ನಾನು ಏನೇನು ಹಾಕಿದ್ದೀನಿ ಅಷ್ಟು ಐಟಮ್ನ ಹಾಕಿ ಒಂದ್ಸರಿ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಬಿಳಿ ಎಳ್ಳನ್ನು ಕೂಡ ಅಷ್ಟೇ, ಎಣ್ಣೆಗೆ ಡೈರೆಕ್ಟ್ ಹಾಕಬೇಡಿ. ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಎಳ್ಳು ಹಾಕ್ಕೊಳ್ಳಿ. ಬೇಕು ಅನ್ನೋರು ಎಳ್ಳನ್ನ ಹಾಕ್ಕೋಬೋದು, ಬೇಡ ಅಂತಂದರೆ ಬೇಕಿಲ್ಲ, ಅವಶ್ಯಕತೆ ಏನಿಲ್ಲ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಏನು ಹಾಕೋಂಗಿಲ್ಲ, ಯಾಕೆಂದರೆ ಇಡ್ತೀವಲ್ಲ ಹೇಳಿದ್ನಲ್ಲ 8 ದಿವಸ ಹಾಗೇ ಇಟ್ಕೊಂಡು ಹೊರಗಡೆ ತಿನ್ಬೋದು. ಯಾಕೆಂದರೆ ನೀರೇನು ಹಾಕಿರಲ್ವಲ್ಲ, ಅದಕ್ಕೋಸ್ಕರ ತುಂಬಾ ಚೆನ್ನಾಗಿರುತ್ತೆ. 8 ದಿವಸ ಹೊರಗಡೆ ತೊಗೊಂಡು ಹೋಗ್ಬೋದು. ನಾವೆಲ್ಲರೂ ಹೊರಗಡೆ ಹೋಗ್ತೀವಿ, ಚಪಾತಿ ರೊಟ್ಟಿ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಹೊರಗಡೆ ತೊಗೊಂಡು ಹೋಗ್ಬೋದು. ಈಗ ರೆಡಿಯಾಗಿದೆ, ಗ್ಯಾಸ್ ಆಫ್ ಮಾಡ್ಕೊತೀನಿ, ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ. ನಾನು ಮಾಡಿರೋ ಈರುಳ್ಳಿ ಗೊಜ್ಜು ನಿಮಗಿಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಎಲ್ಲರಿಗೂ ಶೇರ್ ಮಾಡಿ. ನಾಳೆ ಇನ್ನೊಂದು ರೆಸಿಪಿ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.